ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹ್ಯಾಪಿ ಶಿವರಾತ್ರಿ. ಸೊ ಇದು ಶಿವರಾತ್ರಿಯ ದಿನ ವ್ಲಾಗ್, ಅಮಾವಾಸ್ಯ ದಿನ ವ್ಲಾಗ್ ಮಾಡ್ತಾ ಇರೋದು. ಸೊ ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ತಾನೇ ತಲೆ ಸ್ನಾನ ಎಲ್ಲ ಆಯಿತು, ಅರ್ಧ ಡ್ರೈ ಆಗಿದೆ. ಇನ್ನು ಪೂಜೆ ಮಾಡಿಲ್ಲ, ಹೋಗಬೇಕು ದೇವ್ರ ಮನೆಗೆ. ಅಷ್ಟೊತ್ತಿಗೆ ತಿಂಡಿಗೆ ನೈಟ್ ಊಟಕ್ಕೆ ಪ್ರಿಪೇರ್ ಮಾಡಿಟ್ಟು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು, ಅಂದರೆ ಇನ್ನು ಸ್ವಲ್ಪ ಲೇಟಾಗಿನೇ ಪೂಜೆ ಮಾಡೋದು ನಾವು ರಾತ್ರಿ, ಹಾಗಾಗಿ ಲೇಟಾಗಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಬೇರೆ ಕೆಲಸ ಎಲ್ಲ ಮುಗಿಸಿ ಕಿಚನಿಗೆ ಹೋಗ್ಬೇಕಿನ್ನ ದೇವ್ರ ಮನೆಗೆ ಹೋಗಬೇಕು. ಪಾಪುನು ಪೂಜೆ ಮಾಡ್ತಾನೆ. ಸೊ ಅವನು ಲಿಂಗು ಇದೆ, ಅವನು ಪೂಜೆ ಮಾಡ್ತಾನೆ ಪ್ರತಿ ವರ್ಷ. ಹೇಗೆ ಮಾಡ್ತೀವಿ, ಹೇಗೆ ಮಾಡ್ಕೋತೀವಿ, ಸಿಂಪಲ್ಲಾಗಿ ನಾವು ಶಿವರಾತ್ರಿ ಪೂಜೆನ ಮಾಡೋದು, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗು ನಾಳೆವರೆಗೂ ಕಂಟಿನ್ಯೂ ಆಗುತ್ತೆ. ನಾಳೆ ನಾವು ಮನೆ ದೇವ್ರಿಗೆ ಹೋಗ್ತೀವಿ, ಅದನ್ನು ತೋರಿಸ್ತೀನಿ ನಿಮ್ಮ ಜೊತೆಗೆ. ಹಬ್ಬ ಆದ ನೆಕ್ಸ್ಟ್ ಡೇ ನಮ್ಮ ಮನೆ ದೇವರು ಅಲ್ಲಿ ಪೂಜೆ ಇರುತ್ತೆ, ಅದರದ್ದು ಇವತ್ತು ನೈಟ್ ಎಲ್ಲ ಅಭಿಷೇಕ ಇರುತ್ತೆ. ನಮಗೆ ಇವತ್ತು ಹೋಗೋಕ್ಕಾಗಲ್ಲ, ಯಾಕಂದರೆ ಮನೇಲಿ ನಾವು ಪೂಜೆ ಮಾಡಬೇಕಲ್ವ. ಸೊ ಹಾಗಾಗಿ ಇವತ್ತು ಹೋಗೋಕ್ಕಾಗಲ್ಲ, ನಾಳೆ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆನ ಮಾಡಿಸ್ತೀವಿ. ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆಯೇ ಬನ್ನಿ, ಇವಾಗ ದೇವ್ರ ಮನೆಗೆ ಹೋಗೋಣ, ಪೂಜೆನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ನೀವೆಲ್ಲ ಹೇಗೆ ಶಿವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನ್ನ ಜೊತೆಗೆ ಕಮೆಂಟ್ ಮೂಲಕ ಶೇರ್ ಮಾಡ್ಬೋದು. ಮತ್ತು ಯಾರೆಲ್ಲ ಯಾವ ಥರ ಮಾಡ್ತೀರಾ ಅಂತ ಅದನ್ನು ನನ್ನ ಜೊತೆಗೆ ಶೇರ್ ಮಾಡಿ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಶಿವಾಯ ಓಂ ನಮಃ ಶಿವಾಯ, 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 ಓಂ ನಮಃ ಶಿವ. ಜರೇ ಕೊಡಪ್ಪ, ಒಳೆ ನೋಡಪ್ಪ, ಎತ್ತಿ ಕೊಡಪ್ಪ, ಮಮ್ಮಿ ಸಪ್ ಮಾಡ ಮಾಡಪ್ಪ, ವಿದ್ಯಾಬುದ್ಧಿ ಕೊಟ್ಟು ಜಾಣ ಮಾಡಪ್ಪ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಕೈ ಮುಗಿದಿಜ್ಜಿ. ಹ್ಞೂ, ಈ ಬಿಲ್ ಪತ್ರನ ಇಲ್ಲಿ ಸೈಡಿಗಳನ್ನ ಇದಕ್ಕೆ ಲಿಂಗಕ್ಕೆ ನಮಸ್ಕಾರ ಮಾಡ್ಕ. ಈಗ ನಮಸ್ಕಾರ ಮಾಡ್ಕ. ನಮಸ್ಕಾರ ಮಾಡ್ಕೋಬೇಕು. ಹ್ಞೂ, ಕೊಡು ಲಿಂಗು ಕೊಡು. ಕೈ ಮುಗಿ, ಜಿಜ್ಜಿ ಕೈ ಮುಗಿ. ಅಲ್ಲಿ ಲಿಂಗು ಐತಲ್ಲ ಅದಕ್ಕೆ ಕೈ ಮುಗಿ. ತಗ ಉದ್ಬತ್ತಿ ಬೆಳಗ್ಗೆ ಎದ್ ನಿತ್ಕೊಂಡು ಉದ್ಬತ್ತಿ ಬೆಳಗ್ಗೆ ಅದಕ್ಕೆ ಲಿಂಗುಗೆ ನೀಟ ಬೆಳಗು. ಹ್ಞೂ, ದೇವ್ರಿಗೆ ಬೆಳಗ್ಗೆ, ಎಲ್ಲ ದೇವ್ರಿಗೆ ಬೆಳಗು. ತಡಿ ಹೇಳು, ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಸರಿ, ಓಕೆ ಸ್ನೇಹಿತರೆ, ಈಗಿತ್ತು ನಮ್ಮ ಶಿವರಾತ್ರಿಯ ಪೂಜೆ ಅಂತ ಹೇಳ್ಬೋದು. ಇವಾಗ ನೈಟ್ ಊಟಕ್ಕೆ ಅವಲಕ್ಕಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹಾಕ್ಕೊಟ್ಟು ನಾನು ನಮ್ಮತ್ತೆ ಎಂಡಲ್ಲಿ ತಿಂತಾ ಇದ್ದೀವಿ. ಇದನ್ನು ಕಲಸಿಟ್ರೆ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಮತ್ತೆ ಕಲಸ್ಕೊಂಡು ತಿಂತಾ ಇದ್ದೀನಿ. ಸೋನೊಂದು ಆಯಿತು, ಅವ್ರ ಪಪ್ಪ, ತಾತ, ಅಜ್ಜಿ ಎಲ್ಲರದು ಊಟ ಆಯಿತು. ಇವಾಗ ನಾನು ನಮ್ಮತ್ತೆ ಮತ್ತೆ ರಾತ್ರಿ ನಾವು ಬೆಳಗ್ಗೆಗೆ ಅಂತ ಹೇಳ್ಬಿಟ್ಟು ಇವತ್ತೇ ಈ ಸ್ವೀಟನ್ನು ಮಾಡಿಟ್ಟಿದ್ದೀವಿ. ಇದೇನಂದರೆ ಕಿಲಾಸ ಅಂತ ಹೇಳ್ಬಿಟ್ಟು. ನಾನು ಇದರ ರೆಸಿಪಿ ಶೇರ್ ಮಾಡಿಲ್ಲ. ಇದರ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಯಾವತ್ತಾದರೂ ಒಂದಿನ ತೋರಿಸ್ತೀನಿ ಇದರ ರೆಸಿಪಿನ. ಇದು ಬೆಳಗ್ಗೆಗೆ ಚೆನ್ನಾಗಿರುತ್ತೆ ತಣ್ಣಗೆ. ಸೊ ಹಾಗಾಗಿ ಮಾಡಿದ್ದೀವಿ. ಮತ್ತು ನೈವೇದ್ಯಕ್ಕೆ ಬೆಳಗ್ಗೆ ಬೇರೆ ಏನಾದರೂ ಮಾಡಬೇಕು. ಪಾಯಸ ತುಂಬ ಬೇಜಾರಾಗಿದೆ ಎಲ್ಲರಿಗೂ ಅಂತ ಹೇಳಿಬಿಟ್ಟು ಪಾಯಸ ಮಾಡಲಿಲ್ಲ. ನಾನು ಇವಾಗ 10:30 ಆಗಿದೆ, ಇವಾಗ ಊಟ ಮಾಡ್ತಾಯಿದ್ದೀವಿ. ಪಾಪುನು ಇವಾಗ ಊಟ ಮಾಡ್ತಾಯಿದ್ದಾನೆ, ಟಿ ವಿ ನೋಡ್ತಾ ತಿಂತಾಯಿದ್ದಾನೆ.
ಮತ್ತು ಇದಾದಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಳಿದ ಹಾಗೆ ಬೆಳಗ್ಗೆ ನಾವು ಮನೆ ದೇವ್ರಿಗೆ ಹೋಗ್ತೀವಿ ಅಂತ ಹೇಳಿದ್ದೆ, ಹಾಗಾಗಿ ಹೊರಟಿದ್ದೀವಿ. ಬೆಳಗ್ಗೆ ಮತ್ತೆ ಬೇರೆ ನೈವೇದ್ಯ ಮಾಡಿ ಕೇಸರಿಬಾತ್ ಮಾಡಿದ್ದೆ ನಾನು, ಮತ್ತೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು. ಸೊ ಅಲ್ಲಿಗೆ ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ನಾವು 11:30 ಅನಿಸುತ್ತೆ ಹೊರಟಾಗ, ಅಲ್ಲೆಲ್ಲ ನೇಚರ್ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಆ ಕಡೆ ಸೈಡ್. ಸೊ ಹಾಗಾಗಿ ನೇಚರ್ನ ತೋರಿಸ್ತಾ ಇದ್ದೆ ನಿಮಗೆ, ತೋರಿಸ್ತೀನಿ ಹೇಗಿದೆ ನಾವು ಹೋಗೋ ಊರು ಅಂತ ಹೇಳಿಬಿಟ್ಟು. ದೇವರು ಯಾವುದು ಏನು ನೀವು ನೋಡಿದ್ದೀರಾ ಅನಿಸುತ್ತೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ದೇವ್ರನ್ನ ಹತ್ತಿರದಿಂದ ತೋರಿಸಿದ್ದೆ. ಅದರದ್ದು ವಿಡಿಯೋ ಯಾರಿನ ನೋಡಿಲ್ಲ ಅಂದರೆ ಆ ವಿಡಿಯೋದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ನಾವು ದೇವರನ್ನ ಮನೆಗೆ ತಂದುಬಿಟ್ಟು ಪೂಜೆನೂ ಕೂಡ ಮಾಡ್ಬೋದು. ಈ ಥರನೂ ಅಲ್ಲಿ ಮಾಡಿರ್ತಾರೆ, ಶಿವರಾತ್ರಿಗೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೊರಟಿದ್ದೀವಿ. ಇದನ್ನ ಆ ಕಡೆ ಈ ಕಡೆ ನೋಡ್ಬೋದು, ತುಂಬ ಚೆನ್ನಾಗಿ ಗ್ರೀನರಿ ಆಗಿರುತ್ತೆ. ಬಟ್ ಈ ಸಾರಿ ಯಾಕೋ ಎಲ್ಲ ಡ್ರೈ ಆಗಿಬಿಟ್ಟಿದೆ ಭೂಮಿ. ಅಲ್ಲಿ ತುಂಬ ಜೋಳ ಬೆಳೀತಾರೆ ನೋಡ್ಬೋದು, ಅಲ್ಲೆಲ್ಲ ಊಟದ ಜೋಳದ ರೊಟ್ಟಿ ಅಂತ ಹೇಳ್ತೀವಲ್ಲ ಆ ಜೋಳನ ಬೆಳೆಯೋದು. ತುಂಬ ಜೋಳ, ಗೋಧಿ, ಶೇಂಗಾ ಸಿಕ್ಕಾಬಿಟ್ಟೆ ಬೆಳೀತಾರೆ ಇಲ್ಲಿ. ನಾವು ಬಂದಾಗ ಯಾವಾಗಲೂ ಶೇಂಗಾ ಇರೋದು ಕಿತ್ಕೊಂಡು ಹೋಗ್ತಾ ಇದ್ವಿ. ಅದನ್ನು ತೋರಿಸ್ತೀನಿ ಜೋಳ ಹತ್ತಿರದಿಂದ ಎಷ್ಟು ಚೆನ್ನಾಗಿ ಈಗಾಲೇ ಕಟಾವಿಗೆ ಬಂದಿದೆ ಅನಿಸುತ್ತೆ ಜೋಳ, ಹಾಗೆ ತೋರಿಸ್ತಾ ಇದ್ದೆ ನಿಮ್ಮ ಜೊತೆಗೆ. ಮತ್ತು ಅಲ್ಲೆಲ್ಲ ಬ್ಲಾಕ್ ಸಾಯಿಲ್ ಎಲ್ಲ ಕಪ್ಪು ಮಣ್ಣು ಅಲ್ಲಿರೋದು, ಕಪ್ಪು ಮಣ್ಣು ಕೂಡ ತೋರಿಸ್ತೀನಿ ನಿಮ್ಮ ಜೊತೆಗೆ. ನಮಗೆ ರಾಣೆಬೆನ್ನೂರಲ್ಲಿ ಹೋದರೆ ಸಿಗುತ್ತೆ ಕಪ್ಪು ಮಣ್ಣು, ಮತ್ತು ಇಲ್ಲಿ ನೋಡ್ತಾ ಇದ್ದೀನಿ ನಾನು. ಇಲ್ಲೆಲ್ಲ ಶೇಂಗಾ ಬೆಳೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಕಪ್ಪು ಮಣ್ಣು ಅಂತ ಹೇಳಿಬಿಟ್ಟು, ಇದರಲ್ಲೇ ಶೇಂಗಾ ಬೆಳೆಯೋದು ಆಲ್ಮೋಸ್ಟ್ ಕಪ್ಪು ಮಣ್ಣಿರೋರು. ಮತ್ತು ಊರಿಗೆ ಎಂಟರ್ ಆಗಿದ ತಕ್ಷಣ ಫಸ್ಟ್ ಒಂದು ದೇವ್ರಿಗೆ ಹೋಗ್ತೀವಿ, ಅದು ಜೋಡಿ ಬಸವಣ್ಣ. ಅಲ್ಲಿಗೆ ಹೋಗಿಬಿಟ್ಟು ಇವಾಗ ಅಲ್ಲಿ ಜೋಡಿ ಬಸವಣ್ಣನ ತೋರಿಸಿದ್ದೀನಿ. ಅಲ್ಲಿ ಬಂದುಬಿಟ್ಟು ಫಸ್ಟ್ ಹಣ್ಣುಕಾಯಿ ಮಾಡಿಸ್ಕೊಂಡು ನಾವು ಮನೆ ದೇವ್ರಿಗೆ ಬರೋದು. ಇದು ನಮ್ಮ ಮನೆ ದೇವರು ಪರ್ವತ ಮಲ್ಲೇಶ್ವರ. ಸೊ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರತಿ ಶಿವರಾತ್ರಿಗೆ ಇದೇ ಥರ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಸೆಲೆಬ್ರೇಷನ್, ಹಾಗಾಗಿ ಪ್ರತಿ ಶಿವರಾತ್ರಿಗೂ ನಾವು ಅಲ್ಲಿಗೆ ಬರ್ತೀವಿ. ನೆಕ್ಸ್ಟ್ ಡೇ ಶಿವರಾತ್ರಿ ಆದ ನೆಕ್ಸ್ಟ್ ಡೇ ಹಬ್ಬದ ದಿನ ಬರ್ತೀವಿ. ಬಂದುಬಿಟ್ಟು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಪ್ರಸಾದ ಇರುತ್ತೆ, ಪ್ರಸಾದ ಊಟ ಮಾಡಿಕೊಂಡು ಹೊರಡ್ತೀವಿ. ಇಲ್ಲಿ ತುಂಬ ಜನ ಇತ್ತು, ನಿಧಾನಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ಪೂಜೆ ಮಾಡ್ತಾ ಇದ್ವಿ. ಮನೆಯ ಅವರ ಮನೆ ಮುಂದ್ಗಡೆ ಈ ಥರ ಶಾಮಿಯನ್ನು ಹಾಕಿ ದೇವ್ರದ್ದು ಒಂದು ದೊಡ್ಡದಾಗಿ ಪೋಸ್ಟರ್ ಹಾಕಿರ್ತಾರೆ ಪ್ರತಿ ಶಿವರಾತ್ರಿಗೂ. ಮತ್ತು ನೈಟ್ ಎಲ್ಲ ಅಭಿಷೇಕ ಮಾಡಿ ಬೆಳಗ್ಗೆ ಪೂಜೆ ಇಟ್ಕೊಳೋದು. ಸೊ ನೈಟು ನಮಗೆ ಕರೀತಾರೆ, ಬಟ್ ನೈಟ್ ಬರೋದಿಲ್ಲ ನಾವು, ಮನೇಲಿ ಪೂಜೆ ಇರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಮತ್ತೆ ಮಧ್ಯಾಹ್ನಕ್ಕೆ ಬರ್ತೀವಿ. ಪಾಪು ಹಶ್ವಾಗ್ತಿತ್ತು ಅಂತ ಹೇಳಿಬಿಟ್ಟು ಬಾಳೆಹಣ್ಣು ತಿಂತಾ ಇದ್ದ. ಪ್ರಸಾದಕ್ಕೆ ಚಿತ್ರಾನ್ನ, ಗೋಧಿ ಪಾಯಸ, ರೆಗ್ಯುಲರ್ ಆಗಿ ಕಡಲೆಬೇಳೆ ಪಲ್ಯನ ಮಾಡಿರ್ತಾರೆ ಇವರು, ಚೆನ್ನಾಗಿರುತ್ತೆ ಊಟ. ನಾವು ಮನೆಯಲ್ಲಿ ಲೈಟಾಗಿ ಊಟ ಮಾಡಿಕೊಂಡು ಇಲ್ಲಿ ಬಂದು ಊಟನ ಮಾಡಿಬಿಟ್ಟು ಹೊರಡ್ತೀವಿ. ಒಂದು 3 ಗಂಟೆ ಅನಿಸುತ್ತೆ ನಾವು ಮನೆಗೆ ಹೊರಟಾಗ, 3:30 ಮನೆಗೆ ಬಂದಾಗ ನಾವು, ಅಷ್ಟೊತ್ತಾಯಿತು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ. ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲ, ಹಳ್ಳಿ ಥರ ಸೇಮ್ ಎಲ್ಲ ಊಟ, ಸಖತ್ ಟೇಸ್ಟಿ ಆಗಿರುತ್ತೆ. ಮತ್ತು ಅಲ್ಲಿ ಬರ್ತಾ ದಾರಿಲಿ ಮಿಡ್ಲಲ್ಲಿ ಶೇಂಗಾ ಪ್ಲಾಂಟ್ ಇತ್ತು, ನೋಡೋಣ ಅಂತ ಹೇಳ್ಬಿಟ್ಟು ಶೇಂಗಾ ಏನಾದ್ರೂ ಬಿಟ್ಟಿದೆಯಾ ಅಂಥೇಳಿ ಕಿತ್ತು ನೋಡಿದ್ವಿ. ಇನ್ನು ಶೇಂಗಾ ಬಿಟ್ಟಿಲ್ಲ, ಇವಾಗ ಹಾಕಿರೋದು ಅನಿಸುತ್ತೆ, ಇನ್ನು ಹೂವು ಆಗಿಲ್ಲ ಆ ಥರ ಇದೆ. ಹಾಗೇ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ, ಚೆನ್ನಾಗಿತ್ತು ನೇಚರ್ ಅಂತ ಹೇಳಿಬಿಟ್ಟು ಫೋಟೋ ತೊಗೊಂಡು ಮತ್ತೆ ಮನೆಗೆ ಬಂದ್ವಿ. ಇಷ್ಟು ಇತ್ತು ನಮ್ಮ ಇವತ್ತಿನ ಡೇ ಅಂತ ಹೇಳ್ಬೋದು, ಶಿವರಾತ್ರಿ ಮತ್ತು ಶಿವರಾತ್ರಿಯ ಹಿಂದಿನ ದಿನ. ತುಂಬಾ ಚೆನ್ನಾಗಿತ್ತು ಈ ವರ್ಷ ಶಿವರಾತ್ರಿ ಹಬ್ಬ, ಮತ್ತು ಅದನ್ನು ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಜೊತೆಗೂ ಶೇರ್ ಮಾಡಿದ್ದೀನಿ. ಇಷ್ಟೇ ನಾವು ಮಾಡೋದು ಪ್ರತಿ ವರ್ಷವೂ, ದೇವರಿಗೆ ಕಂಪಲ್ಸರಿ ಬಂದೇ ಬರ್ತೀವಿ. ತುಂಬಾ ಬಿಸಿಲಿತ್ತು ಮಧ್ಯಾಹ್ನ, ಸೊ ಹಾಗಾಗಿ ಸ್ಪೆಟ್ ಹಾಕ್ಕೊಂಡು ಹೋಗಿದ್ವಿ, ಗಾಳಿಗೆ ಕಣ್ಣು ಬಿಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪಾಪುಗೂ ನನಗೂ ಎಲ್ಲರಿಗೂ ಸ್ಪೆಟ್ ತೊಗೊಂಡು ಹೋಗಿದ್ದೆ ನೆನಪಿಂದ. ಪ್ರತಿ ವರ್ಷ ಹಾಗೆ ಮರೆತು ಮರೆತು ಹೋಗ್ತಿದ್ದೆ, ಅಲ್ಲಿಗೆ ಹೋದ್ಮೇಲೆ ನೆನಪಾಗ್ತಿತ್ತು, ಈ ವರ್ಷ ನೆನಪಿಂದ ತೊಗೊಂಡು ಹೋಗಿದ್ದೆ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬಿಂಗ್ ಆಗದೆ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಎಂಡಲ್ಲಿ ಸ್ವಲ್ಪ ಫೋಟೋಸನ್ನು ಹಾಕಿದ್ದೀನಿ, ಅದನ್ನು ನೋಡ್ಬೋದು. ಪಾಪು ಚೆನ್ನಾಗಿ ಪೂಜೆ ಮಾಡಿಕೊಂಡ, ಅವನು ಪ್ರತಿ ವರ್ಷ ಮಾಡ್ಕೋತಾನೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಇದು ನಮ್ಮ ಮನೆ ದೇವರು ಪರ್ವತ ಮಲ್ಲೇಶ್ವರ ಅಂತಲೂ ಕೂಡ ಹೇಳಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್. ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸಲ್ಲಿ, ಮತ್ತು ಪಾಪುದು ಕೂಡ ಲಿಂಗು ಪೂಜೆ ಮಾಡಿಕೊಂಡಿದ್ದು ತುಂಬ ಚೆನ್ನಾಗಿತ್ತು, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ.